ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇದು ನಿಮ್ಮ ಯುವಿಕಾ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಪಾಲಕ್ ಲಿವರ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ ಹೇಗೆ ಅಂತೇಳ್ಬಿಟ್ಟು. ಮೊದಲನೇದಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ. ಇದನ್ನೆಲ್ಲ ಗ್ರೈಂಡ್ ಮಾಡೋಕ್ಕೆ ತಗೋತಾ ಇದ್ದೀನಿ. ದಪ್ಪಗೆ ಹೆಚ್ಚಿದಂಥ ಈರುಳ್ಳಿ, ಬೆಳ್ಳುಳ್ಳಿ 2-3 ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡ್ಕೋಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೂ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಚಕ್ಕೆ ಪೌಡರು, 4-5 ಲವಂಗ ಹಾಗೂ ಚಿಟಿಕೆ ಅರಿಶಿನ ಪೌಡರ್. ಇಷ್ಟನ್ನ ನಾವಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಅದಕ್ಕೆ ಗ್ರೈಂಡ್ ಆಗೋಕ್ಕೆ ಹೆಲ್ಪ್ ಆಗೋಷ್ಟು ಮಾತ್ರ. ಗ್ರೈಂಡ್ ಆಗಿದೆ ಇವಾಗ, ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ. ಇವಾಗ ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. ಬಾಣಲೆ ಸ್ವಲ್ಪ ಬಿಸಿಯಾದ ನಂತರನೇ ನಾವು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ತೇವಾಂಶ ಎಲ್ಲ ಹೋಗಿದೆ, ಇವಾಗ ಹಾಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಒಗ್ಗರಣೆಗೆ ನಾನು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿಯನ್ನು ಬ್ರೌನ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಡಿಸ್ಬೇಕಷ್ಟೇ. ಏಕೆಂದರೆ ಫ್ರೈಯಲ್ಲಿ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ತುಂಬ ಬ್ರೌನ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕೊತಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊತಿದ್ದೀನಿ, ಏಕೆಂದರೆ ಪಾಲಕ್ ಫ್ರೈ ಮಾಡೋ ಥರ ಇದರಿಂದ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ಮೆಂತ್ಯ ಸೊಪ್ಪು, ಜಾಸ್ತಿ ಪಾಲಕ್ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಬಿದಂಥ ಗ್ರೀನ್ ಮಸಾಲನ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಈ ಗ್ರೀನ್ ಮಸಾಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು. ತುಂಬ ತೆಳುವಾದರೆ ಗ್ರೇವಿ ಥರ ಬರೋದಿಲ್ಲ, ಗ್ರೇವಿಗಿಂತನೂ ತುಂಬ ಗಟ್ಟಿಯಾಗಿ ಬರುತ್ತೆ ಇದು ಫ್ರೈ. ಇದಕ್ಕೆ ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ನೀರು ಮಿಕ್ಸ್ ಮಾಡಿದ್ರೆ ಚೆನ್ನಾಗೂ ಬರೋದಿಲ್ಲ. ಇದಕ್ಕೆ ಇವಾಗ ನಾನು 1/2 ಕೆಜಿಯಷ್ಟು ಲೀವರ್ ತೊಗೊಂಡು ಬಂದಿದ್ದೀನಿ, ಅದನ್ನು ಇವಾಗ ಹಾಕೊತಾ ಇದ್ದೀನಿ. ನೀಟಾಗಿ ತೊಳೆದುಕೋಬೇಕು. ಮಸಾಲನೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ ನಿಧಾನಕ್ಕೆ. ಲಿವರು ತುಂಬ ಸ್ಮೂತ್ ಇರುತ್ತೆ, ಹಾಗಾಗಿ ಪೀಸ್ ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಸ್ಮೂತಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮಾಡಿದಂಥ ಕಾಳುಮೆಣಸು, ತಿರುವುತ್ತಾನೇ ಇರಬೇಕು, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ನಿಧಾನಕ್ಕೆ ತಿರುವುತ್ತಾನೇ ಇರಬೇಕು. ನೆಕ್ಸ್ಟು ಇದಕ್ಕೆ ನಾನು ಕಾಯಿ ಮತ್ತು ಟೊಮೊಟೋನ ರುಬ್ಕೊಂಡಿದ್ದೀನಿ, 1/2 ಟೊಮೊಟೊ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ರುಬ್ಬಿರುವಂಥ ಮಿಶ್ರಣ ಇದು. ಇದನ್ನು ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ಈ ಫ್ರೈಗೆ ಖಾರ ಬಂದು ನಾವು ಮೊದಲು ಆ್ಯಡ್ ಮಾಡಿದಂಥ ಮೆಣಸಿನಕಾಯಿ ಮತ್ತು ಪೆಪ್ಪರಲ್ಲೇ ಖಾರ ಬರೋದು. ಸೊ ಅದನ್ನೇ ಅದರಲ್ಲೇ ನೀವು ಖಾರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ಬಳಸ್ತಾ ಇಲ್ಲ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಇರಬೇಕು ನಾವು ಮಿಕ್ಸ್ ಮಾಡಿದಾಗ್ಲೇ.
ಆಮೇಲೆ ಬೇಯ್ತಾ ಬೇಯ್ತಾ ಇನ್ನೂ ಜಾಸ್ತಿ ಗಟ್ಟಿಯಾಗ್ತಾ ಹೋಗುತ್ತೆ. ಸೊಪ್ಪೆಲ್ಲ ಇರೋದ್ರಿಂದ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಅದೇ ರೀತಿ ಟೇಸ್ಟು ಕೂಡ ಕೊಡುತ್ತೆ. ಪಾಲಕ್ ಸೊಪ್ಪು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಲಿವರ್ ಸ್ಮೂತಾಗೇ ಇರುತ್ತೆ, ಹಾಗಾಗಿ ಜಾಸ್ತಿ ಬೇಯೋ ಅವಶ್ಯಕತೆಯೂ ಇಲ್ಲ. ಜಾಸ್ತಿ ತಿರುವಾಗ್ತಿದ್ರೆ ಸಾಕು, ಮಟನಷ್ಟು ತುಂಬ ಟೈಮ್ ತಗೊಳ್ಳಲ್ಲ ಬೇಯೋಕ್ಕೆ. ಬೆಂದಿದೆ ನೋಡಿ, ಪಾಲಕ್ ಲಿವರ್ ಫ್ರೈ ರೆಡಿ ಇದೆ. ಬನ್ನಿ ಸರ್ವ್ ಮಾಡೋಣ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್, ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.